ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಿಂಗರ್ ಪ್ರಿಂಟ್ ಅನಾಲಿಸಿಸ್, ಬೆರಳಚ್ಚು ವಿಶ್ಲೇಷಣೆ, ಕೇಳೋದಕ್ಕೆ ಹೊಸದಾಗಿದೆ ಅಂತ ಅನ್ಸಿದ್ರು, ನಮ್ಮ ಕಾಯಿಲೆಗಳಿಗೆ 99% ಫಲಿತಾಂಶವನ್ನು ನಾವು ಇದರಲ್ಲಿ ಕಾಣಬಹುದು. ಮೆಡಿಸಿನ್ಸ್ ತಗೋತಾ ಇದ್ದೀವಿ, ಎಷ್ಟೋ ವರ್ಷದಿಂದ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ, ಅಂದರೂ ನಮ್ಮ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನಮ್ಮ ಮಾನಸಿಕ ಅಥವಾ ಮನೋಬಲ ಕುಗ್ಗಿದೆ ಅಂತ ಅರ್ಥ. ಮನೋಬಲವನ್ನು ಸಕ್ರಿಯಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಯೂನಿಕ್ ಟ್ರುತ್ ಸಂಸ್ಥೆ. ನಾವು ಸಾಕಷ್ಟು ವಿಷಯಗಳನ್ನು ಫಿಂಗರ್ ಪ್ರಿಂಟ್ ಅನಾಲಿಸಿಸಲ್ಲಿ ತಿಳ್ಕೊಂಡಿದ್ದೀವಿ, ನಮ್ಮ ಕಾಯಿಲೆಗಳನ್ನು ಹೇಗೆ ಗುಣಪಡಿಸ್ಕೋಬೇಕು ಅಂತ ಇತ್ತೀಚಿನ ಸಂಚಿಕೆಗಳಲ್ಲೂ ಕೂಡ ತಿಳ್ಕೊಂಡಿದ್ದೀವಿ. ಇವತ್ತು ಮಾತಾಡ್ತಿರುವಂತಹ ವಿಷಯ ಗರ್ಭಾವಸ್ಥೆಯಲ್ಲಿ ತಾಯಿ ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ. ತಾಯಿಯ ಆರೋಗ್ಯ ಸ್ಥಿತಿ, ಮಾನಸಿಕ ಸ್ಥಿತಿ ನೇರವಾಗಿ ಮಗುವಿಗೆ ಪರಿಣಾಮ ಬೀರುತ್ತೆ. ಕೆಲವೊಂದು ವಿಷಯಗಳನ್ನು ತಾಯಿ ಅನುಸರಿಸಲೇಬೇಕು. ಆರೋಗ್ಯ ಆಗಿರಬಹುದು, ಮಾನಸಿಕ ಶಕ್ತಿ ಆಗಿರಬಹುದು, ಆಕೆ ಅದನ್ನು ಕಾಪಾಡಿಕೊಳ್ಳೋದು ಅತ್ಯವಶ್ಯಕ. ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ತಾಯಿಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬಿ ಲತಾ ಶಶಿಧರ್ ಅವರು. ಇವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್, ಹಾಗೆ ಫೌಂಡರ್ ಆಫ್ ಯೂನಿಟ್ರುತ್. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಗರ್ಭಾವಸ್ಥೆಯಲ್ಲಿ ತಾಯಿಯ ಮನಸ್ಥಿತಿ ಆಗಿರ್ಬೋದು, ಆರೋಗ್ಯ ಸ್ಥಿತಿ ಆಗಿರ್ಬೋದು ತುಂಬಾ ಮುಖ್ಯ, ಯಾಕೆಂದ್ರೆ ಅದು ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಂದಿಷ್ಟು ಜನ ಇದನ್ನ ಮೂಢನಂಬಿಕೆ ಅಂತಾರೆ, ಅಂದ್ರೆ ನಮ್ಮ ಹಿರಿಯರು ಈ ರೀತಿಯಾದಂಥ ಒಂದು ಪಾಲನೆಗಳನ್ನು, ಅಂದರೆ ಕೆಲವೊಂದು ಅಂಶಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ, ಆದರೆ ಮೂಢನಂಬಿಕೆ ಅಂತ ನಾವು ಬಿಟ್ಟು ಬಿಡ್ತೀವಿ. ಆದರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಅದನ್ನು ಫಾಲೋ ಮಾಡಲೇಬೇಕು, ಬಿಕಾಸ್ ಮಗುವಿನ ಆರೋಗ್ಯ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಗರ್ಭಾವಸ್ಥೆಯಲ್ಲಿ ತಾಯಿ ಯಾವ ರೀತಿಯಾದಂಥ ಒಂದು ಅಂಶಗಳನ್ನು ಫಾಲೋ ಮಾಡಬೇಕು? ತುಂಬ ಅದ್ಭುತವಾದಂಥ ಕ್ವಶನ್ ಮೇಡಮ್. ಆ್ಯಕ್ಚುಲಿ ಎಲ್ಲ ಅಮ್ಮಂದಿರು ಅಥವಾ ಎಲ್ಲ ಅಪ್ಪ ಆಗೋದಕ್ಕಿಂತ ಮುಂಚೆ ಅವರು ಅವರ ವ್ಯಕ್ತಿತ್ವ, ಅವರು ಬೆಳೆದಂಥ ಒಂದು ಜೀವನ ಶೈಲಿ, ಇವುಗಳನ್ನೆಲ್ಲವನ್ನು ಮಗು ಮಾಡೋದಕ್ಕಿಂತ ಮುಂಚೆ, ಮಾಡ್ಕೊಳೋದಕ್ಕಿಂತ ಮುಂಚೆ ಮತ್ತೆ ವಾಪಸ್ ತಿರುಗಿ ನೋಡಬೇಕಾಗುತ್ತೆ. ಅಂದರೆ ಜೀವನದಲ್ಲಿ ನಡೆದಂತಹ ಎಲ್ಲ ಕಹಿ ಘಟನೆಗಳು, ನೋವು ಘಟನೆಗಳು, ಇವುಗಳಿಂದ ಹೊರಗಡೆ ಬಂದು ನಂತರ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರೋವಂಥವರು ಡಿಸಿಷನ್ಗಳನ್ನು ಮಾಡಿ ಮಗು ಮಾಡ್ಕೊಳ್ಬೇಕಂತ ಯಾವಾಗ ಪ್ಲ್ಯಾನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬ್ರೈನಲ್ಲಿ ನಾವು ನಮ್ಮ ಚಿಕ್ಕ ವಯಸ್ಸಿನಿಂದ ಇದುವರೆಗೂ ಅನುಭವಿಸಿದಂತಹ ಎಲ್ಲ ನೋವುಗಳು ಅಥವಾ ತಪ್ಪುಗಳು ನಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗಿರಬೇಕಾದ್ರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗಿಬಿಡುತ್ತೆ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರ ನಾವು ನಮ್ಮ ಸಂಸ್ಥೆಯಲ್ಲಿ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ಯಾವುದೇ ಒಬ್ಬ ಅಮ್ಮನಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸೊ ಅವರು ಮೆಮೊರಿ ಕರೆಕ್ಷನ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಯೂಶ್ವಲಿ ಎಲ್ಲ ಇಂಡಿವಿಜುವಲ್ಸು ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಸಫರಿಂಗ್ಸ್ ಇರ್ತಾರೆ. ಅದು ಫ್ಯಾಮಿಲಿ ಒಳಗಿಂದ ಸಫರಿಂಗ್ಸ್ ಇರ್ಬೋದು ಅಥವಾ ಸೆಲ್ಫಲ್ಲೇ ಸಫರಿಂಗ್ಸ್ ಇರ್ಬೋದು, ಇಲ್ಲ ಹೆಲ್ತ್ ಮೂಲಕ ಸಫರಿಂಗ್ಸ್ ಇರ್ಬೋದು. ಸೊ ಯಾವುದೇ ಒಂದು ಶುಭ ಸಮಾರಂಭ ಅಂದ ತಕ್ಷಣ ನಮಗೆ ಸಂತೋಷ ಆಗಿಬಿಡುತ್ತೆ. ಸಂತೋಷ ಆದ ತಕ್ಷಣ ನಮ್ಮಲ್ಲಿ ಆಗೋಗಿರುವಂತಹ ಎಲ್ಲ ತಪ್ಪು ಘಟನೆಗಳು, ನೋವು ಘಟನೆಗಳು ನಮ್ಮ ಜೀವನದಿಂದ ಹೋಗಿದೆ ಅಂತ ಅಲ್ಲ, ನಮ್ಮ ಬ್ರೈನ್ ಅದನ್ನು ರಿಜಿಸ್ಟರ್ ಮಾಡ್ಕೊಂಡೇ ಇರುತ್ತೆ. ಸೊ ಎಲ್ಲ ಅಮ್ಮಂದಿರುಗಳಿಗೆ ಆಗೋದಕ್ಕಿಂತ ಮುಂಚೆ ತನ್ನ ಮೇಲೆ ತಾನು ವರ್ಕೊಂಡು, ವರ್ಕೌಟ್ ಮಾಡಿಕೊಂಡು, ತನ್ನ ಜೀವನದಲ್ಲಿ ನಡೆದಂತಹ ಎಲ್ಲ ಮೆಮೊರಿಗಳನ್ನು ಹೊಸದಾಗಿ ಅವರು ಮಾರ್ಪಾಡು ಮಾಡುವಂಥ ಒಂದು ಮೊದಲನೇ ಹೆಜ್ಜೆ ಇಡಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಮಗುಗೆ ನಾವು 3 ತಿಂಗಳು ಪ್ರೆಗ್ನೆಂಟ್ ಆದ ತಕ್ಷಣ ಅಲ್ಲಿಂದ ಮಗುವಿನ ಒಂದು ಉತ್ತಮವಾದಂತಹ ವಾತಾವರಣದೊಂದಿಗೆ ಅಮ್ಮನ ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ, ಪಪ್ಪನ ಅಥವಾ ಅಪ್ಪನ ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ಮಗು ತುಂಬ ಪಾಸಿಟಿವ್ ಆಗಿ ಬೆಳವಣಿಗೆ ಹೊಂದೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಜನ್ರೇಷನಲ್ಲಿ ನಾವು ಎಷ್ಟೇ ಒಂದು ರಾಂಗ್ ಎನ್ವಾರ್ನ್ಮೆಂಟನ್ನು ಸೊಸೈಟಿಯಲ್ಲಿ ಅಥವಾ ಮನೆಯಲ್ಲಿ ನೋಡ್ತಾ ಇದ್ದೀವಿ ಅಂದರೆ, ಮಗು ಪ್ರೆಗ್ನೆಂಟ್, ಅಮ್ಮ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಯಾರೂ ಕೂಡ ತನ್ನ ಮೇಲೆ ತಾನು ಏನು ತಪ್ಪಿದ್ದೀನಿ, ಏನು ಸರಿ ಇದ್ದೀನಿ ಅನ್ನೋದ್ರ ವಿಚಾರಗಳ ಬಗ್ಗೆ ಪರಿಶೀಲನೆ ಮಾಡದೆ ವರ್ಕೌಟ್ ಮಾಡ್ಕೊಂಡೇ ಇರೋದು, ಪ್ರಾಬ್ಲಮ್ಸ್ ಅನ್ನೋದು ಜನ್ರೇಷನ್ ಟು ಜನ್ರೇಷನ್ ಆಗ್ತಾನೇ ಇದೆ. ಸೊ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳೋದು ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ತನ್ನ ಎಲ್ಲ ಮೆಮೊರಿಗಳನ್ನು, ಬರೀ ಸ್ವೀಟ್ ಮೆಮೊರೀಸ್ಗಳು, ಗುಡ್ ಮೆಮೊರೀಸ್ಗಳು, ಬೆಸ್ಟ್ ಮೆಮೊರೀಸ್ಗಳು, ಇವುಗಳು ಮಾತ್ರ ನಮ್ಮ ಬ್ರೈನಲ್ಲಿ ಇರುವಂತೆ ನಾವು ಪರಿಶುದ್ಧರಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪರಿಶುದ್ಧತೆ, ಪಕ್ವತೆ ಬರುವ ತನಕ ಮಗು ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಾವು ಜೀವನ ಶೈಲಿ ಏನು ಅನುಭವಿಸಿರ್ತೀವಿ ಅಪ್ಪ ಅಮ್ಮ ಮುಂಚೆ, ಅಂದರೆ ಮಗು ಮಾಡ್ಕೊಳೋದಕ್ಕಿಂತ ಮುಂಚೆ, ಮಗು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ, ಅದು ಸಂಪೂರ್ಣವಾಗಿ ಮಗು ಜೀವನದಲ್ಲಿಯೂ ಕೂಡ ಮರುಕಳಿಸ್ಬಿಡುತ್ತೆ ಅಂತ ಹೇಳ್ತೀವಿ. ಸೊ ಆ ಕಾರಣಕ್ಕಾಗಿ ಅಪ್ಪ ಅಮ್ಮ ಫಸ್ಟ್ ತಮ್ಮ ಮೇಲೆ ತಾವು ವರ್ಕೌಟ್ ಮಾಡ್ಕೊಳೋದು, ಪರ್ಸ್ನಾಲಿಟಿ ಇವಾಲ್ವ್ಮೆಂಟ್ ಮಾಡ್ಕೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬೇಸಿಕ್ ಇನ್ಫಾರ್ಮೇಷನ್ ಮಗು ಮಾಡ್ಕೊಳೋದಕ್ಕಿಂತ ಮುಂಚೆ.
ಅಂತ ಹೇಳ್ಬೋದು. ಓಕೆ ಸರ್, ಅಂದರೆ ತಾಯಿ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತಾಳೆ, ಯಾಕಂದರೆ ಹೊಸದಾಗಿ ಮದುವೆ ಆದಮೇಲೆ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಅವಳು ಮಾನಸಿಕವಾಗಿ ಸದೃಢವಾಗಬೇಕು. ಆದರೆ ಮನೆಯಲ್ಲೇ ಅದನ್ನು ಕೂತ್ಕೊಂಡು ನಾವು ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡಬಹುದಾ, ಅಥವಾ ತಮ್ಮ ಹತ್ರ ಬಂದರೆ ಕೆಲವೊಂದಿಷ್ಟು ಕರೆಕ್ಷನ್ಸ್ನ ಮಾಡ್ತೀರಾ? ಸೊ ಬೇಸಿಕಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ 8 ಬುದ್ಧಿವಂತಿಕೆಗಳ ಆಧಾರಿತವಾಗಿ ನಡೆಯುತ್ತೆ ಮೇಡಮ್. ಸೊ ಯಾವುದೇ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆದರೂ ಅಂದಾಗಿಂದ ಅವ್ರ 9 ಮಂತ್ಸ್ ತನಕ ಯಾವ ಥರ ಇರಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ 8 ಇಂಟೆಲಿಜೆನ್ಸ್ ಅಥವಾ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಬುದ್ಧಿವಂತಿಕೆಗಳು ಏನು ಅಂತ ಕರಿತೀವಿ, ಅವಾಗ ಮಗುವಲ್ಲಿ ಎಲ್ಲವೂ ಕೂಡ ಸಮತೋಲನವಾಗಿ ಇರುತ್ತೆ. ಸೊ ಅಮ್ಮನ ಪ್ರೆಗ್ನೆನ್ಸಿ ಪೀರಿಯಡ್ ತುಂಬ ಇಂಪಾರ್ಟೆಂಟ್. ಸೊ ಇವಾಗ 3 ಮಂತ್ಸ್ ಆದ ತಕ್ಷಣ ಏನಾಗುತ್ತೆ, ಅಮ್ಮ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ, ಎಲ್ಲರಿಗೂ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಕ್ರಿಯೇಟ್ ಆಗಿಬಿಡುತ್ತೆ. ಅಲ್ಲಿಂದನೇ ಮದರ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಮ್ಮನಿಗೆ. ಸೊ ಎಲ್ಲರೂ ಪಾಸಿಟಿವ್ ಆಗಿ ಟ್ರೀಟ್ ಮಾಡುವಂಥದ್ದು ಸರ್ವೇ ಸಾಧಾರಣ ಆಗಿರುತ್ತೆ. ಸೊ 4 ಮಂತ್ ರೀಚ್ ಆದಾಗ ಏನಾಗುತ್ತೆ, ಪೇರೆಂಟ್ ಫ್ಯಾಮಿಲಿ ಏನಿರ್ತಾರೆ ಅವ್ರು ಬಂದು ಮಗಳಿಗೆ ಒಂದು ಸೀರೆಯನ್ನು ಕೊಟ್ಟು, ಸೊ ಅಲ್ಲಿಂದ ಒಂದು ಸಂಭ್ರಮ, ಇಲ್ಲಿಂದ ಸಂಭ್ರಮ ಸ್ಟಾರ್ಟ್ ಆಗಬೇಕು. ಲೈಫನ್ನು ನೀನು ಇದುವರೆಗೂ ಯಾವ ರೀತಿ ಲೀಡ್ ಮಾಡಿದೆ ಓಕೆ, ಬಟ್ ಇಲ್ಲಿಂದ ನೀನು ತುಂಬ ಸಂತೋಷವಾಗಿಯೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಪೇರೆಂಟ್ ಫ್ಯಾಮಿಲಿಯವರು ಬಂದು ಅವ್ರಿಗೆ ಸೀರೆಯನ್ನು ಕೊಟ್ಟು ಹೋಗುವಂಥದ್ದೊಂದು ಸಂಪ್ರದಾಯ ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತೆ, ಇಲ್ಲ ಅಂದರೆ ಕೆಲವು ಫ್ಯಾಮಿಲಿಯಲ್ಲಿ ಇಲ್ಲ. ಅಂದರೆ ಅಲ್ಲಿಂದ ಸಂತೋಷದ ಮನೋಭಾವನೆಗೆ ಶಿಫ್ಟ್ ಆಗುವಂಥದ್ದು. ಸೊ ನಾವು ಸೈನ್ಸ್ ಪ್ರಕಾರ ಏನು ಹೇಳ್ತೀವಿ, ಸೈಕಾಲಜಿ ಪ್ರಕಾರ ಏನು ಹೇಳ್ತೀವಿ ಅಂತ ಹೇಳಿದ್ರೆ, 3ನೇ ಮಂತಿಂದ ನಮಗೆ 4.5 ಮಂತ್ ತನಕ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಆಗುವಾಗಲೇ ನಮ್ಮದು ಫಿಂಗರ್ ಪ್ರಿಂಟ್ಸ್ ಫಾರ್ಮೇಷನ್ ಕೂಡ ಆಗ್ತಾ ಹೋಗುತ್ತೆ. ಸೊ ಫಿಂಗರ್ ಪ್ರಿಂಟ್ಸ್ ಫಾರ್ಮೇಷನ್ನು ಬ್ರೈನ್ ಡೆವಲಪ್ಮೆಂಟು ಎರಡೂ ಕೂಡ ಈಕ್ವಲ್ ಆಗಿ ನೆಡೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ 3ನೇ ಮಂತ್ ತನಕನೂ ಯಾವ ರೀತಿ ಇತ್ತೋ ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಇಟ್ಸ್ ಸ್ಟಿಲ್ ಓಕೆ. ಅಟ್ಲೀಸ್ಟ್ 3ನೇ ಮಂತಿಂದ ತನ್ನ ಮೇಲೆ ತಾನು ಅಮ್ಮ ಆದವರು ಸಂಪೂರ್ಣ ಜವಾಬ್ದಾರಿ ತಗೊಂಡು ಸಂಪೂರ್ಣವಾದ ಸಕಾರಾತ್ಮಕವಾದ ವಾತಾವರಣದಲ್ಲಿ ಬೆಳಿಬೇಕಾಗುತ್ತೆ. ಅವ್ರ ಆಲೋಚನೆ ಆಗಿರ್ಬೋದು, ಭಾವನೆ ಆಗಿರ್ಬೋದು, ಅವ್ರು ಮಾಡುವಂಥ ಕೆಲಸಗಳೇನಾಗಿರ್ಬೋದು, ಈ 8 ಇಂಟೆಲಿಜೆನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ, ಮಾನಸಿಕವಾಗಿ ಮತ್ತು ಭಾವನೆಗಳ ಆಧಾರಿತವಾಗಿ ಮತ್ತು ಅವ್ರು ಮಾಡುವಂಥ ಕೆಲಸಗಳು ಅಥವಾ ಬಿಹೇವಿಯರ್ಸ್ಗಳ ಆಧಾರಿತವಾಗಿ 8 ಇಂಟೆಲಿಜೆನ್ಸ್ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಇಲ್ಲಿ ಬೇಸಿಕಲಿ 3 ಮಂತ್ಸ್ ಆದ ತಕ್ಷಣ ಅಮ್ಮ ಆಗಿರೋರು ಮಾತುಕತೆಗಳನ್ನು ಸ್ಟಾರ್ಟ್ ಮಾಡ್ತಾ ಇರಬೇಕು. ಅಲ್ಲಿ ತನಕ ಅವ್ರು ಮಾತೇ ಆಡಲ್ಲ, ಯಾರ ಹತ್ರನೂ ಒಂದು ಶೈ ಫೀಲಿಂಗ್ಸ್ ಇರುತ್ತೆ, ಎಜಿಟೇಷನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಮಗು ಉನ್ನತವಾದ ಬೆಳವಣಿಗೆಗೋಸ್ಕರ ಅಮ್ಮ ಆಗ್ತಾ ಇರೋರು ಏನು ಮಾಡಬೇಕಾಗುತ್ತೆ, ಜನಗಳ ಜೊತೆ ಇಂಟರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಮಾತುಕತೆ ಮಾಡುವಾಗ ಬರೀ ಪಾಸಿಟಿವ್ ವಿಚಾರಗಳನ್ನೇ ಮಾತುಕತೆ ಮಾತಾಡ್ತಾ ಹೋಗಬೇಕಾಗುತ್ತೆ. ಸೊ ಯಾವ ಅಮ್ಮ 3ನೇ ಮಂತಿಂದ 9 ಮಂತ್ಸ್ ತನಕ ಜನಗಳ ಜೊತೆ ತುಂಬ ಚೆನ್ನಾಗಿ ಮಾತುಕತೆಗಳನ್ನು ಆಡ್ತಾ ಇರ್ತಾರೆ, ಆ ಮಗುವಲ್ಲಿ ಇಂಟರ್ ಪರ್ಸ್ನಲ್ ಅನ್ನೋ ಒಂದು ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಯಾವಾಗ ಅಮ್ಮ ಯಾರದೇ ಜನಗಳ ಜೊತೆ ಮಾತಾಡಲ್ಲ, ತಾನು ಒಬ್ಬಳೇ ಇದ್ದು ಜೀವನ ಮಾಡ್ತಾ ಇರ್ತಾರೆ, ಯಾರ ಜೊತೆಗೂ ಒಂದು ಸಂವಹನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಮಗುವಲ್ಲಿ ಒಂದು ಶೈ ನೇಚರ್ ಬಿಲ್ಡ್ ಆಗಿಬಿಡುತ್ತೆ. ಮಗು ದೊಡ್ಡವರಾದಮೇಲೆ, ಮಗು ಹುಟ್ಟಿದ ಮೇಲೆ ಏನಾಗುತ್ತೆ, ಮಗು ಇಂಟ್ರ್ಯಾಕ್ಟೇ ಮಾಡಲ್ಲ, ಮಾತಾಡಬೇಕಾರೆಲ್ಲ ತಪ್ಪು ತಪ್ಪು ಮಾತಾಡುವಂಥದ್ದು, ಬೇರೆ ಜನಗಳಿಗೆ ರೆಸ್ಪೆಕ್ಟ್ ಮಾಡದೇ ಇರುವಂಥದ್ದು, ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಮಾಡದಿರುವಂಥದ್ದೇ ಆಗೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಮ್ಮ ಪ್ರೆಗ್ನೆಂಟಲ್ಲಿ ಇದ್ದಾಗ ಮಗುಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ಸು ಮೆಮೊರೀಸರು ಸ್ಟೋರ್ ಆಗಿರಲ್ಲ ಮಗು ಬ್ರೈನಲ್ಲಿ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಅಮ್ಮ ಈ ರೀತಿಯಾದಂಥ ಕಮ್ಯುನಿಕೇಷನಲ್ಲಿ ಇರಲೇಬೇಕು 100%. ಸೊ ಅವಾಗ ಏನಾಗುತ್ತೆ, ಮಗುಗೆ ಇಂಟರ್ ಪರ್ಸ್ನಲ್ ಅಂದರೆ ಪರಸ್ಪರ ಬುದ್ಧಿವಂತಿಕೆ ಅಂತ ಕರಿತೀವಿ, ಇದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಈ ರೀತಿ ಕಮ್ಯುನಿಕೇಷನಲ್ಲಿ ಇದ್ದಾಗ ಮಗು ಯಾವುದೇ ರೀತಿಯಾದಂಥ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸಲ್ಲ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಅಮ್ಮ ಯಾವುದೇ ಒಂದು ವಿಚಾರಗಳನ್ನು ನೋಡ್ತಾ ಇದ್ದರೆ ಅವುಗಳನ್ನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿನೇ ನೋಡುವಂಥದ್ದನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಆ ರೀತಿಯಾದಂಥ ಮನಸ್ಥಿತಿಗೆ ಬರಬೇಕಾಗುತ್ತೆ. ಸುತ್ತಮುತ್ತ ಯಾರೋ ಜಗಳ ಆಡ್ತಿರ್ತಾರೆ, ಯಾವುದೋ ಒಂದು ವಿಚಾರ ಕ್ಲೀನ್ ಆಗಿರಲ್ಲ. ಸೊ ಈ ವಾತಾವರಣವನ್ನು ಜನಗಳನ್ನು ನೋಡುವಂತಹ ಮನಸ್ಥಿತಿ ಏನು ಮಾಡಬೇಕು, ಅವರು ತುಂಬ ಪಾಸಿಟಿವ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಪಾಸಿಟಿವ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅಮ್ಮನ
ಲೈಫಲ್ಲಿ ಅಥವಾ ಮಗು ಫಾರ್ಮೇಷನ್ ಆಗಬೇಕಾದ್ರೆ ಮಗು ಬ್ರೈನಲ್ಲಿ ರಿಜಿಸ್ಟರ್ ಆಗೋ ವಿಷಯ ಏನು, ನಾನು ಹುಟ್ಟಿದ ಮೇಲೆ ಸಂಪೂರ್ಣವಾಗಿ ಜೀವನದಲ್ಲಿ ಬರೀ ಪಾಸಿಟಿವ್ ವಿಚಾರಗಳನ್ನೇ ನೋಡಬೇಕು ಅಂತ. ಇವಾಗ ಪ್ರೆಗ್ನೆಂಟ್ ಟೈಮಲ್ಲಿ ನಿಮ್ಗೆ ಗೊತ್ತಿರುತ್ತೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ, ಕೆಲವು ಹೆಣ್ಮಕ್ಳಿಗೆ ತುಂಬ ಇರಿಟೇಷನ್ಸ್ ಇರುತ್ತೆ, ಎಲ್ಲರೂ ಮಾಡೋದು ಸ್ವಲ್ಪ ತಪ್ಪು ತಪ್ಪು ಅಂತಲೇ ಅನಿಸಿರುತ್ತೆ. ಯಾಕೆ ಅಂದರೆ ಎಂಟೈರ್ ಬಾಡಿ ತುಂಬ ಸೆನ್ಸಿಬಲ್ ಆಗಿರುತ್ತೆ ಆ ಟೈಮಲ್ಲಿ. ಸೊ ಎಲ್ಲದೂ ತುಂಬ ಸೂಕ್ಷ್ಮವಾಗಿನೇ ಕಾಣಿಸ್ತಿರುತ್ತೆ ಬೇರೆಯವರಿಗೆ, ಅದ್ರ ಬಗ್ಗೆ ಏನೂ ಕೂಡ ಸೆನ್ಸ್ ಆಗಲ್ಲ. ಅವ್ರ ಬಿಹೇವಿಯರ್ ಪ್ರಕಾರ ಅವ್ರು ಬಿಹೇವ್ ಮಾಡ್ತಿರ್ತಾರೆ, ಅವರ ಒಂದು ಒಡನಾಟದ ಪ್ರಕಾರ ಅವ್ರು ಇರ್ತಾರೆ. ಆದರೆ ಈ ಪ್ರೆಗ್ನೆಂಟ್ ವುಮೆನ್ ತುಂಬ ಸೆನ್ಸಿಬಲ್ ಆಗಿರ್ತಾರೆ, ಅವ್ರಿಗೆ ಮಾಡೋದೆಲ್ಲದೂ ಕೂಡ ತಪ್ಪಾಗಿನೇ ಸುತ್ತಮುತ್ತ ಕಾಣುವಾಗ ಮಗುವಲ್ಲಿ ಆ ಇಂಟೆಲಿಜೆನ್ಸ್ ಕಡಿಮೆ ಆಗಿಬಿಡುತ್ತೆ ಹುಟ್ಟಿದ ಮೇಲೆ. ಸೊ ಹಾಗಾಗಿ ಮಗು ಸಂತೋಷವಾಗಿರುವಂಥದ್ದು ಇರೋದೇ ಇಲ್ಲ. ಯಾಕೆ ಅಂದರೆ ಮಗು ಹುಟ್ಟಿದ ಮೇಲೆ ಅವ್ರು ಈ ಥರ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಹೇಳುತ್ತೆ, ಇನ್ನೊಂದು ಮಗು ಇವ್ರದ್ದು ಈ ಥರ ಮಾಡ್ತಾರೆ ಅಂತ ಬ್ಲೇಮ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಮಗುದು ಲೈಫ್ ಟೈಮ್ ಹಂಗೇ ನಡೆದ್ಬಿಡುತ್ತೆ. ಸೊ ನಾವು ಈ ಒಂದು 10 ವರ್ಷದಿಂದ ತುಂಬ ಡೀಟೇಲಾಗಿ ರಿಸರ್ಚ್ ಮಾಡಿರೋದ್ರಿಂದ, ಸಾವಿರಾರು ಜನಗಳ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿರೋದ್ರಿಂದ ಅಮ್ಮನ ಪ್ರೆಗ್ನೆನ್ಸಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಮಗು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಹೇಳೋಕ್ಕಾಗುತ್ತೆ. ಎಲ್ಲ ಅಮ್ಮಂದಿರು ಕೂಡ ಒಪ್ಕೊಂತಿದ್ದಾರೆ, ಹೌದು ಮುರಳಿ ನಾವು ಇದೇ ರೀತಿ ಇದ್ವಿ ನಮ್ಮ ಪ್ರೆಗ್ನೆನ್ಸಿಯಲ್ಲಿ, ಸೊ ಅದಕ್ಕೋಸ್ಕರ ನಮ್ಮ ಮಗು ಇವಾಗ ಕಷ್ಟಪಡ್ತಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋವಂಥವ್ರು ತುಂಬ ತುಂಬ ಹೆಣ್ಮಕ್ಳುಗಳಿದ್ದಾರೆ. ಇಟ್ ಮೀನ್ಸ್ ನಾವಿವಾಗ ಪ್ರೆಗ್ನೆಂಟ್ಸ್ ಆಗ್ತಿದ್ದಾರೆ, ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ಅವ್ರುಗಳಿಗೆ ನಮ್ಮ ವಿಚಾರಗಳನ್ನು ತುಂಬ ಡೀಪ್ ಲೆವೆಲಲ್ಲಿ ರೀಚ್ ಮಾಡಿಸ್ತಾ ಇದ್ದೀವಿ. ಸೊ ಅವಾಗೇನಾಗುತ್ತೆ, ಮಗುಗೆ ಯಾವುದೇ ರೀತಿಯಾದಂತಹ ಇಂಬ್ಯಾಲೆನ್ಸಸ್ಗಳು ಫ್ಯೂಚರಲ್ಲಿ ನಡೆಯಲ್ಲ. ಅಂದರೆ ನಮ್ಮ ಬ್ರೈನಲ್ಲಿ ಇರುವಂತಹ ಮಾಹಿತಿಯ ಆಧಾರಿತವಾಗಿಯೇ, ಎಕ್ಸ್ಪೀರಿಯನ್ಸಸ್ಗಳ ಆಧಾರಿತವಾಗಿಯೇ, ಮೆಮೊರಿಗಳ ಆಧಾರಿತವಾಗಿಯೇ ನಮ್ಮ ಜೀವನ ನಡೆಯುತ್ತೆ. ಸೊ ಇದನ್ನು ನಾವು ವಿಜುವಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಯಾವಾಗ ನೋಡುವಂಥ ವಿಚಾರಗಳು ನನ್ನ ಭಾವನೆಗೆ ಅನುಗುಣವಾಗಿ ನಾನು ನೋಡ್ತಾ ಇರ್ತೀನಿ ಪ್ರಪಂಚವನ್ನು, ಆದರೆ ಅದು ನೋಡುವಂಥದ್ದು ತುಂಬ ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತೀವಿ. ಅವಾಗೇನಾಗುತ್ತೆ, ವಿಜುವಲ್ ಇಂಟೆಲಿಜೆನ್ಸ್ ಚೆನ್ನಾಗಾಗುತ್ತೆ. ಪ್ರಪಂಚದಲ್ಲಿ ಎಷ್ಟೇ ಕೆಟ್ಟು ವಿಚಾರಗಳಿದ್ದರೂ ಸಹ ಅದರಲ್ಲಿ ಏನು ಒಳ್ಳೆಯದಿದೆ ಅನ್ನೋದನ್ನು ತೆಗೆಯುವಂತಹ ಮನಸ್ಥಿತಿ ಮಗುವಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮಗು ಹುಟ್ಟಿದ ನಂತರ. ಸೊ ಮೂರನೇ ಇಂಟೆಲಿಜೆನ್ಸ್ ಬಗ್ಗೆ ನಾನು ಮಾತಾಡಬೇಕಪ್ಪ ಅಂದರೆ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಥಾಟ್ ಇರುತ್ತೆ, ನಾನು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸಗಳನ್ನು ಮಾಡಬೇಕಾ ಮಾಡಬಾರ್ದಾ ಅಂತ. ಇಲ್ಲಿ ಕ್ಲಾರಿಟಿ ಕೊಡ್ತೀನಿ ತುಂಬ ಚೆನ್ನಾಗಿ. ನಿಮ್ಮ ಮಗು ಜೀವನದುದ್ದಕ್ಕೂ ತುಂಬ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಅಮ್ಮ ತುಂಬ ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಅಮ್ಮ ಎಷ್ಟು ಆಕ್ಟಿವ್ ಆಗಿ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಭಾಗಿಯಾಗ್ತಿದ್ದಾರೆ ಅಂದರೆ ಸ್ವಲ್ಪ ಹೈಜೀನ್ ಪಾರ್ಟ್ ನಾವು ನೋಡ್ಕೊಳ್ಬೇಕು, ಯಾವುದು ತುಂಬ ಸೇಫ್ ಇದೆ ಅಂತ ನೋಡ್ಕೊಳ್ಬೇಕು. ನಂತರ ಎಲ್ಲ ಕೆಲಸಗಳನ್ನು ಅಮ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಗುವಿಗೆ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಥವಾ ಬಾಡಿಲಿ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿರುತ್ತೆ. ಅಂಥ ಮಕ್ಕಳು ತುಂಬ ಚುರುಕು ಚುರುಕಾಗಿ ಇರುವಂಥದ್ದು ಇರುತ್ತೆ ಮಗು ಹುಟ್ಟಿದ ನಂತರ. ಅಮ್ಮ ಯಾವಾಗ ಇಲ್ಲಿ ಕೆಲಸಗಳನ್ನು ಮಾಡಲ್ಲ, ತುಂಬ ರೆಸ್ಟ್ ಅಂತ ಹೇಳಿ ಸೇಫ್ ಆಗಿನೇ ಯಾವಾಗಲೂ ಇರೋಕೆ ಹೋಗ್ತಾರೆ, ಅಂಥ ಮಕ್ಕಳುಗಳು ತುಂಬ ಇನ್ಆಕ್ಟಿವ್ ಆಗಿರ್ತಾರೆ. ಸೊ ಆಟೋಟಕ್ಕೆ ಹೋಗಲ್ಲ, ಮನೆಯಿಂದ ಹೊರಗಡೆ ಹೋಗಲ್ಲ, ಮನೆ ಒಳಗಡೆನೇ ಇರುವಂಥದ್ದು ಇರುತ್ತೆ. ಬರೀ ಇವತ್ತಿನ ಕಾಲಕ್ಕೆ ಗ್ಯಾಡ್ಜೆಟ್ಗಳು ಅಥವಾ ಟಿವಿಗಳಲ್ಲಿನೇ ಜಾಸ್ತಿ ಸಮಯ ಕಳೆಯುವಂಥದ್ದು ಆಗೋಗ್ಬಿಡುತ್ತೆ. ಇವತ್ತಿನ ಪ್ರೆಸೆಂಟ್ ಹೆಣ್ಮಕ್ಳುಗಳು ಪ್ರೆಗ್ನೆಂಟ್ ಆದ್ರಂದರೆ ಅವರು ಟಿವಿ ಅಥವಾ ಮೊಬೈಲಲ್ಲಿನೇ ಜಾಸ್ತಿ ಸಮಯ ಕಳೀತಾ ಇರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ದಟ್ ವಿಲ್ ಬಿ ಜಸ್ಟ್ ರೆಪ್ಲಿಕಾ ಇನ್ ಎ ಚೈಲ್ಡ್ ಅಂತ ಹೇಳ್ಬೋದು, ಮಿರರ್ ಥರ. ಅಮ್ಮ ಈ 9 ಮಂತ್ಸ್ ಒಳಗಡೆ, 3 ಮಂತ್ಸಿಂದ 9 ಮಂತ್ಸ್ ಒಳಗಡೆ ಯಾವ ರೀತಿಯಾದಂಥ ಜೀವನ ಶೈಲಿಯನ್ನು ನಡೆಸಿದ್ರು ಅದು ಮಗು ತಾತು ಚಪ್ಪದೇ ಮಾಡ್ತಾ ಹೋಗ್ಬಿಡುತ್ತೆ. 100% ಸೇಮ್ ಇಲ್ಲೇನಾಗಿತ್ತು ಅದು ಅಲ್ಲೇ ನಡೆಯುತ್ತೆ. ಸೊ ಯಾವುದೇ ಒಂದು ವುಮೆನ್ನಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಹೇಳಿದ್ರೆ ಅದ್ರ ಪ್ರಕಾರವಾಗಿ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಇರೋಕ್ಕಾಗುತ್ತೆ. ಇದು ಮೂರನೇ ಇಂಟೆಲಿಜೆನ್ಸ್.